ವಿಧಾನಸಭೆ ಚುನಾವಣೆ ಮುಗಿದ ಬೆನ್ನಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಲಾರಂಭಿಸಿದೆ. ಕಳೆದ ವರ್ಷ ಜಾರಿಗೆ ಬಂದ ನಿತ್ಯ ತೈಲ ಬೆಲೆ ಪರಿಷ್ಕರಣೆಯಾಗುವ ಡೈನಾಮಿಕ್ ರೇಟಿಂಗ್ ಪದ್ಧತಿಯ ಬಳಿಕ ಪೈಸೆಗಳ ಲೆಕ್ಕದಲ್ಲಿ ಬೆಲೆ ಏರಿಕೆಯಾಗುತ್ತಾ ಹೋಗುತ್ತಿತ್ತು. ಆದರೆ ಚುನಾವಣೆ ಮುಗಿದ ಬಳಿಕ ರೂಪಾಯಿಗಳ ಲೆಕ್ಕದಲ್ಲಿ ಏರಿಕೆಯಾಗಲಿದೆ ಎನ್ನುವ ಸುದ್ದಿಯೊಂದಿದೆ. ಚುನಾವಣೆಗಾಗಿ 19 ದಿನ ತೈಲ ಬೆಲೆಯನ್ನು ಸ್ಥಿರವಾಗಿ ಇರಿಸಲಾಗಿತ್ತು. ತೈಲ ಬೆಲೆ ಪರಿಷ್ಕರಣೆ ಅಧಿಕಾರವನ್ನ ತೈಲ ಕಂಪನಿಗಳಿಗೆ ವಹಿಸಿದ ಬಳಿಕ ಇದರಲ್ಲಿ ತನ್ನ ಪಾತ್ರ ಏನಿಲ್ಲ ಎನ್ನುತ್ತಿದ್ದ ತನ್ನ ಹೇಳಿಕೆ ಸತ್ಯವಲ್ಲ ಎನ್ನುವುದನ್ನು ಸರ್ಕಾರ ಈ ಮೂಲಕ ಒಪ್ಪಿಕೊಂಡಿದೆ. ಚುನಾವಣೆ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿಯ ಪರಿಣಾಮ ತನ್ನ ಮತಗಳಿಕೆಯ ಮೇಲಾಗಬಾರದೆಂಬ ಕಾರಣಕ್ಕೆ ಸರ್ಕಾರ ಬೆಲೆ ಏರಿಕೆಯನ್ನ ತಡೆ ಹಿಡಿದಿತ್ತು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿರುವುದು, ಇದೇ ವೇಳೆ ರೂಪಾಯಿ ಮೌಲ್ಯ ಕುಸಿದಿರುವುದು ಬೆಲೆ ಹೆಚ್ಚಳವಾಗಲು ಕಾರಣವಾಗಿದೆ. ಸಾಮಾನ್ಯವಾಗಿ 3-6 ಪೈಸೆಯಷ್ಟು ಹೆಚ್ಚಳವಾಗ್ತಿತ್ತು. ಆದರೆ ಈಗ ಒಂದೇ ದಿನ 30 ಪೈಸೆ ಹೆಚ್ಚಳವಾಗಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದಂತಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ವ್ಯತ್ಯಯದ ಲಾಭ ಗ್ರಾಹಕರಿಗೆ ಸಿಗಬೇಕೆಂಬ ಉದ್ದೇಶದಿಂದ ಡೈನಾಮಿಕ್ ರೇಟಿಂಗ್ ಪದ್ಧತಿಯನ್ನ ಪ್ರಾರಂಭಿಸಿದ್ದಾಗಿ ಸರ್ಕಾರ ಹೇಳಿಕೊಂಡಿದ್ರು. ಆರಂಭದ ಕೆಲವು ದಿನಗಳನ್ನ ಬಿಟ್ಟರೆ ಅನಂತರ ಈ ಲಾಭದ ಅನುಭವ ಜನರಿಗೆ ಆಗಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಕಚ್ಚಾ ತೈಲ ಬ್ಯಾರೆಲ್ಗೆ $120 ಇರುವಾಗ ಪೆಟ್ರೋಲ್ ಬೆಲೆ ಲೀಟರ್ಗೆ $80 ಇತ್ತು. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $40 ಆದಾಗಲೂ ಪೆಟ್ರೋಲ್ ಬೆಲೆ ಲೀಟರ್ಗೆ $70 ಕೆಳಗಿಳಿದಿಲ್ಲ. 2014 ಕಚ್ಚಾ ತೈಲ ಬೆಲೆ ಮತ್ತು 2016 ಕಚ್ಚಾ ತೈಲ ಬೆಲೆಯನ್ನ ಹೋಲಿಸಿದ್ರೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಎಷ್ಟು ಹೆಚ್ಚು ಎಂದರೆ ₹60 ಆಗಬೇಕಿತ್ತು. ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಈ ಪರಿ ತುಟಿಯಾಗಲು ಅವುಗಳಿಗೆ ಹಾಕುತ್ತಿರುವ ಅಬಕಾರಿ ಸುಂಕ ಮತ್ತು ವ್ಯಾಟ್ ಕಾರಣ ಅಂತ ಹೇಳಬಹುದು. ಈ ಪೈಕಿ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಹೇರಿದ್ರೆ ವ್ಯಾಟ್ ಅನ್ನ ರಾಜ್ಯ ಸರ್ಕಾರಗಳು ಹೇರ್ತಾ ಇವೆ. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಈ ತೆರಿಗೆಗಳೇ ಸರ್ಕಾರಗಳ ಆದಾಯದ ಪ್ರಮುಖ ಮೂಲ. ಹೀಗಾಗಿ ಯಾವ ಸರ್ಕಾರವು ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಈ ತೆರಿಗೆಗಳನ್ನ ಹಿಂತೆಗೆದುಕೊಳ್ಳಲು ಒಪ್ಪುತ್ತಿಲ್ಲ. ಬೆಲೆ ಏರಿಕೆ ವಿಪರೀತವಾಗಿ ಜನರು ಪ್ರತಿಭಟನೆಗೆ ಇಳಿದರೆ ಅವರ ಆಕ್ರೋಶವನ್ನು ತಣಿಸುವುದಕ್ಕಾಗಿ ಅಬಕಾರಿ ಸುಂಕದಲ್ಲಿ ತುಸು ಕಡಿತ ಮಾಡುವ ಪರಿಪಾಠ ಇದೆ. ಕಳೆದ ಅಕ್ಟೋಬರ್ನಲ್ಲಿ ಹೀಗೆ ₹2 ಅಬಕಾರಿ ಸುಂಕ ಕಡಿತಗೊಳಿಸಲಾಗಿತ್ತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಎಲ್ಲರನ್ನ ಬಾಧಿಸುತ್ತದೆ. ಮುಖ್ಯವಾಗಿ ಇದರಿಂದ ಸಾಗಾಟ ವೆಚ್ಚ ಏರಿಕೆಯಾಗಿ ಅದಕ್ಕನುಗುಣವಾಗಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗುತ್ತದೆ. ಈ ಇಂಧನಗಳ ಬೆಲೆ ಒಂದು ಮಿತಿಯಲ್ಲಿದ್ದರೆ ನಿರ್ದಿಷ್ಟವಾಗಿ ಬಡವರು ಮಧ್ಯಮ ವರ್ಗದವರು ಬದುಕು ತುಸು ನಿರಾಳವಾಗುತ್ತದೆ. ಇಡೀ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಿಂದಲೂ ತೈಲ ಬೆಲೆ ಸ್ಥಿರವಾಗಿರುವುದು ಅಗತ್ಯ. ತೈಲ ಬೆಲೆ ವಿಪರೀತವಾದರೆ ಉತ್ಪಾದನಾ ವಲಯದ ಮೇಲೆ ಪರಿಣಾಮವಾಗುತ್ತದೆ. ಉತ್ಪಾದನಾ ವಲಯದ ಹಿನ್ನಡೆ ಅನುಭವಿಸಿದ್ರೆ GDPಯ ಮೇಲೆ ಪರಿಣಾಮವಾಗುತ್ತದೆ. ಹೀಗಾಗಿ ತೈಲ ಬೆಲೆಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಇವುಗಳ ಬೆಲೆಯನ್ನ GST ವ್ಯಾಪ್ತಿಗೆ ತರಬೇಕೆಂಬ ಬೇಡಿಕೆ ಇದೆ. GSTಯ ಗರಿಷ್ಠ ಶ್ರೇಣಿ %28 ಅನ್ವಯಿಸಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಗಣನೀಯ ಇಳಿಕೆಯಾಗಲಿದೆ. ವಿಶೇಷವೆಂದರೆ ಸ್ವತಃ ಪೆಟ್ರೋಲಿಯಂ ಸಚಿವರೇ ಈ ಇಂಧನಗಳನ್ನ GST ವ್ಯಾಪ್ತಿಗೆ ತರುವ ಪರವಾಗಿದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆ ನಷ್ಟವಾಗುವ ಹೆದರಿಕೆಯಲ್ಲಿ ಈ ಪ್ರಸ್ತಾಪವನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. GST ಜಾರಿಯಾದ ಬಳಿಕ ತೆರಿಗೆ ಸಂಗ್ರಹ ತೃಪ್ತಿಕರ ಮಟ್ಟದಲ್ಲಿದೆ. ಏಪ್ರಿಲ್ ಅಂತ್ಯದಲ್ಲಿ ತೆರಿಗೆ ಸಂಗ್ರಹ 1,00,000 ಕೋಟಿ ದಾಟಿ ಸರ್ಕಾರದ ಆರ್ಥಿಕ ಸ್ಥಿತಿ ದೃಢವಾಗಿದೆ. ಇದರಿಂದ ವರಮಾನ ಸಂಗ್ರಹದ ದೊಡ್ಡದೊಂದು ಚಿಂತೆ ನಿವಾರಣೆಯಾದಂತಾಗಿದೆ. ಹೀಗಿರುವಾಗ ಪೆಟ್ರೋಲ್ ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತಂದು ಇದರಿಂದಾಗುವ ವರಮಾನ ನಷ್ಟವನ್ನ ಇತರ ಮೂಲಗಳಿಂದ ಸಂಗ್ರಹಿಸಿ ಸರಿದೂಗಿಸಿಕೊಳ್ಳುವ ಅವಶ್ಯಕ ಇದೆ. ಸದ್ಯ GST ಅನ್ವಯಿಸುವುದು ಕಷ್ಟವಾದರೂ ಕನಿಷ್ಠ ಅಬಕಾರಿ ಸುಂಕ ಕಡಿತಗೊಳಿಸಿ ಜನರ ಬವಣೆ ಕಡಿಮೆ ಮಾಡಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.